श्री गणेश शारदा गुरुभ्यो नमः। अगजानन पद्मार्कं गजाननम अहर्निशं अनेकदं तं भक्तानां एकदंतं उपास्महे। श्रोत्रगळिगे नमस्कार। 111ನೆಯ अध्याय उत्तराखंडದಲ್ಲಿ ಹಿಂದಿನ ಅಧ್ಯಾಯಗಳಲ್ಲಿ ಗಣಪತಿಯ ವಿವಾಹ ಪ್ರಸಂಗವನ್ನು ಮುಂದಾಗಿಟ್ಟುಕೊಂಡು ದಿಬ್ಬಣವನ್ನು ಕರೆದುಕೊಂಡು ಪರಶಿವ ಪಾರ್ವತಿಯರು ಪ್ರಮಥಗಣಗಳನ್ನು ಮುನಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟಿದ್ದಾರೆ। ಮಾರ್ಗಮಧ್ಯೆ ಗಂಡಕಿ ನಗರವು ಬಂದಿದೆ, ಅಥವಾ ಉದ್ದೇಶಪೂರ್ವಕವಾಗಿ ಆ ಮಾರ್ಗದಲ್ಲಿ ಹೋಗುತ್ತಿರುವರು, ಅಥವಾ ಗಂಡಕಿ ನಗರದಲ್ಲಿ ತಾನೇ ಎಲ್ಲ ದೇವತೆಗಳು ಸಿಂಧು ದೈತ್ಯನ ಬಂಧನದಲ್ಲಿ ಇರುವುದು, ದೇವತೆಗಳ ಒಂದು ಉಪಸ್ಥಿತಿ ಇಲ್ಲದೆ ಹೋದರೆ ಬ್ರಹ್ಮನ ಮಾನಸಪುತ್ರಿಯರ ಮದುವೆ ಗಣೇಶನೊಂದಿಗೆ ನಡೆಯುವುದಾದರೂ ಹೇಗೆ? ಹೊಸ ಅಂಕವೊಂದು ಆರಂಭವಾಗಿದೆ, ಆದರೆ ಹಾಗೆಂದು ಭಗವಂತನು ನೇರವಾಗಿ ಹೋಗಿ ಪ್ರಹಾರ ಮಾಡಿ ಸಿಂಧು ದೈತ್ಯನನ್ನು ಕೊಂದು ದೇವತೆಗಳನ್ನೆಲ್ಲ ಬಿಡಿಸುವುದು ಧರ್ಮ ಕಾರ್ಯವಲ್ಲ। ಹಿರಿಯರಾದವರು ಯಾವಾಗಲೂ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕು। ಆದ್ದರಿಂದ ಪ್ರಮಥಗಣಗಳಲ್ಲಿ ಯಾರು ಯಾರನ್ನು ದೌತಕ್ರಿಯೆಗೆ ಕಳುಹಿಸಬಹುದು ಎಂಬುದನ್ನು ಪರಶಿವನು ಗಣಪತಿಯು ಸಮಾಲೋಚನೆ ಮಾಡಿ ಕೊನೆಯಲ್ಲಿ ನಂದಿಯನ್ನು ಅರಸಿಕೊಳ್ಳುತ್ತಾರೆ। ಮಹಾಬುದ್ಧಿವಂತನು ಅಷ್ಟೇ ಧೈರ್ಯಶಾಲಿಯು ಅಷ್ಟೇ ಶೂರಾದಿವಿಶೂರನು, ಅದೇ ರೀತಿಯಾಗಿ ಸಮರ್ಪಕವಾಗಿ ಗಂಭೀರವಾಗಿ ಯೋಚನೆ ಮಾಡಿ ಮಾತನಾಡುತ್ತಾ ಸಾಮೋಪಾಯಗಳಿಂದ ದೂತ ಕಾರ್ಯವನ್ನು ನಡೆಸುತ್ತಂತಹವನು। ತಮಗೆ ಹಿಂದಿನ ಕಥೆಗಳಲ್ಲಿ ಹೇಳಿದಂತಹ ದೂತರುಗಳು ನೆನಪಿರಬಹುದು। ಆಂಜನೇಯನನ್ನು ದೂತತ್ವಕ್ಕೆ ಕಳಿಸಿದರೆ ಮಹಾಬುದ್ಧಿಶಾಲಿ ಮಹಾಧೈರ್ಯಶಾಲಿ ಮಹಾಪರಾಕ್ರಮಿ, ಆದರೆ ಸಮಯಕ್ಕೆ ತಕ್ಕಂತೆ ಎಲ್ಲಿ ಯಾವ ರೀತಿ ಮಾತನಾಡಬೇಕು ಯಾವುದನ್ನು ಮಾಡಿಕೊಂಡು ಬರಬೇಕು ಎಂಬುದು ತಿಳಿದಿದ್ದರಿಂದಲ್ಲವೇ ಆಂಜನೇಯನು ಸೀತಾನ್ವೇಷಣೆಗೆ ಹೊರಗಿದ್ದು ಅಲ್ಲಿ ದೂತನಾಗಿ ರಾವಣನೊಂದಿಗೆ ಮಾತನಾಡಿದ್ದು। ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ದೂತತ್ವಕ್ಕೆ ಹೊರಡುತ್ತಾನೆ। ಅವನಂತಹ ಪರಾಕ್ರಮಶಾಲಿ ಅವನಂತಹ ಧೈರ್ಯಶಾಲಿ ಅವನಂತಹ ಬುದ್ಧಿಶಾಲಿ ಮನುಕುಲವೇ ಕಂಡರಿಯದವನು, ಅಂತಹ ಮಹಾನ್ ವ್ಯಕ್ತಿ ತಾನೇ ದೂತಕ್ರಿಯೆಗೆ ಹೋಗಲು ಸಾಧ್ಯ? ಎಲ್ಲ ದೂತತ್ವವೂ ಅಂತ್ಯದಲ್ಲಿ ಆಂಜನೇಯನು ಮಾಡಿದ ದೂತಕ್ರಿಯೆಯೂ ಯಶಸ್ವಿಯಾಗುವುದಿಲ್ಲ, ಕೃಷ್ಣನು ಮಾಡಿದ ಸಂಧಾನವೂ ಯಶಸ್ವಿಯಾಗುವುದಿಲ್ಲ, ಆದರೆ ಅದೊಂದು ಕ್ರಿಯೆಯನ್ನು ಯಶಸ್ವಿಯಾಗುವಂತೆ ಸಂಪೂರ್ಣ ಬುದ್ಧಿಯನ್ನು ಉಪಯೋಗಿಸಿ ಅವರಿಬ್ಬರೂ ಮಾಡುತ್ತಾರೆ। ಮುಂದೆ ಏನಾಗಬೇಕೋ ಅದು ಆಗಿಯೇ ಆಗುತ್ತದೆ। ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವ ಮುನ್ನ ಯಾವ ಒಂದು ಸನಾತನ ಪದ್ಧತಿ ಇದೆಯೋ, ಯಾವುದು ಧರ್ಮಕ್ಕೆವಾದಂತಹ ಧರ್ಮಯುತವಾದಂತಹ ಪದ್ಧತಿ ಇದೆಯೋ ಅದನ್ನು ಅನುಸರಿಸಿಯೇ ಮುಂದೆ ಹೆಜ್ಜೆ ಇಡಬೇಕು। ಫಲಾಫಲಗಳು ಭಗವಂತನಿಗೆ ಬಿಟ್ಟದ್ದು। ಬ್ರಹ್ಮದೇವನು ಕಥೆಯನ್ನು ಆರಂಭಿಸುತ್ತಿದ್ದಾನೆ। ಮಹಾದ್ವಾರಪಾಲಕನು ನಿರ್ದೇಶಿಸಿದ ಮಾರ್ಗವಾಗಿ ನಂದಿಯು ಅಸುರನ ಅಂದರೆ ಸಿಂಧು ದೈತ್ಯನ ಸಭಾಂಗಣವನ್ನು ಪ್ರವೇಶಿಸಿದನು। ಸಭಾಸ್ಥಾನವು ಬಹಳ ರಮಣೀಯವಾಗಿದ್ದಿತು। ಆ ಸಭಾಮಧ್ಯೆ ಕುಳಿತಿದ್ದ ದೈತ್ಯಾಧಿಪತಿ ಸಿಂಧುವನ್ನು ನೋಡಿ ನಂದಿಯು ಸಂತೋಷಪಟ್ಟನು। ಅವನ ಸೈನಿಕರಾದ ವೀರಾಗ್ರಣಿಗಳು ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹಿರಿದುಕೊಂಡೇ ರಾಕ್ಷಸನನ್ನು ಸುತ್ತುವರಿದು ಕುಳಿತಿದ್ದರು। ರಾಜನ ಎದುರುಗಡೆ ವೇಶ್ಯೆಯು ನರ್ತಿಸುತ್ತಿದ್ದಳು। ರಾಜನು ನೃತ್ಯವನ್ನು ಕಣ್ಣು ತುಂಬಾ ನೋಡುವುದರಲ್ಲಿ ಆಸಕ್ತ ಚಿತ್ತನಾಗಿದ್ದನು। ಪರಿವಾರದವರು ದೈತ್ಯನಿಗೆ ಚಾಮರದ ಮೂಲಕ ಮಂದವಾಗಿ ಗಾಳಿಯನ್ನು ಬೀಸುತ್ತಲಿದ್ದರು। ಎಲ್ಲ ವಿಧ ವಾದ್ಯಗಳು ಧ್ವನಿಗೈಯುತ್ತಲಿದ್ದುದರಿಂದ ದಿಕ್ಕುಗಳಲ್ಲೆಲ್ಲ ಪ್ರತಿಧ್ವನಿಯಾಗುತ್ತಲಿದ್ದಿತು। ಸಭಿಕರಲ್ಲಿ ಅನೇಕರು ಮಹಾ ತೇಜಸ್ವಿಯಾದ ನಂದಿಯನ್ನು ನೋಡಿ ಸೂರ್ಯನೇ ಕೆಳಕ್ಕಿಳಿದು ಬಂದನೆಂದು ತಿಳಿದರು। ನಂದಿಯ ದೇಹ ಪರಿಪುಷ್ಟವಾಗಿದ್ದುದರಿಂದಲೂ ಬಲ ಪರಾಕ್ರಮಗಳು ಅವನ ಪ್ರತಿಯೊಂದು ಅವಯವಗಳಲ್ಲಿ ಎದ್ದು ಕಾಣುತ್ತಲಿದ್ದುದರಿಂದಲೂ ಕೆಲವರು ಇವನನ್ನು ನೋಡಿ ನಡುಗಿ ಹೋದರು। ಯುದ್ಧ ಕುತೂಹಲಿಗಳಾದ ಮತ್ತೆ ಕೆಲವರು ಉತ್ಸಾಹಗೊಂಡು ಗಟ್ಟಿಯಾಗಿ ಗರ್ಜಿಸುತ್ತಾ ನಂದಿಯನ್ನು ಹೆದರಿಸಿದರು। ನಂದಿಯು ಮಹಾಬಲಶಾಲಿಯಾದುದರಿಂದಲೂ ಮತ್ತು ತನ್ನ ಬಲ ವೀರ್ಯಗಳಲ್ಲಿ ಅವನಿಗೆ ಬಹಳ ನಂಬುಗೆ ಇದ್ದುದರಿಂದಲೂ ರಾಕ್ಷಸರ ಗೊಡ್ಡು ಗರ್ಜನೆಗೆ ಹೆದರದೆ ಧೈರ್ಯವಾಗಿ ಕುಳಿತಿದ್ದನು. ಅಷ್ಟರಲ್ಲಿ ದೈತ್ಯರಾಜನು ಹಸ್ತವನ್ನು ನಿರ್ದೇಶಿಸಿ ಅತ್ಯುತ್ತಮವಾದ ಒಂದು ಆಸನವನ್ನು ತೋರಿಸಲು ಅದನ್ನು ನಂದಿಯು ಅಲಂಕರಿಸಿದನು. ದೂತನಾಗಿ ಹೋಗುವವನು ಹೀಗಿರಬೇಕಲ್ಲವೇ? ಆದ್ದರಿಂದಲೇ ಬಾಗಿಲಿನಲ್ಲಿ ಯಾವ ದ್ವಾರಪಾಲಕರು ತಡೆಯದೆ ಆತನನ್ನು ನೇರವಾಗಿ ಸಿಂಧು ದೈತ್ಯನ
ಆವರಣಕ್ಕೆ ಕರೆದುಕೊಂಡು ಬಂದಿದ್ದು. ಸಿಂಧು ದೈತ್ಯನು ಆತನ ತೇಜಸ್ಸನ್ನು ನೋಡಿ ಆಸನವನ್ನು ಗ್ರಹಿಸುವಂತೆ ಕೇಳಿಕೊಂಡಿದ್ದು. ಹೊಸಬನು ತಮ್ಮ ಪೈಕಿಯವನು ಆಗಿರದಿದ್ದರೂ ತಮ್ಮ ಒಡೆಯ ಆಸನವನ್ನಿತ್ತು ಗೌರವಿಸಿದುದನ್ನು ಕಂಡು ಚಿತ್ರಗಳಲ್ಲಿ ಬರೆದ ಬೊಂಬೆಗಳಂತೆ ಸಭಿಕರು ತೂಷ್ಣೀಂ ಭಾವವನ್ನು ವಹಿಸಿದರು. ಸಾಕ್ಷಾತ್ ಬೃಹಸ್ಪತಿಯೋ ಎಂಬಂತೆ ಇದ್ದ ನಂದಿಯು ರಾಜನ ಇಂಗಿತವನ್ನರಿತು ತನ್ನ ಪರಿಚಯವನ್ನು ತಾನೇ ಹೇಳಿಕೊಳ್ಳಲು ಆರಂಭಿಸಿದನು. ಮೂಢ ಸಭಿಕರೇ, ಇದುವರೆಗೆ ನಾನು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಭೆಗಳನ್ನು ನೋಡಿರುವೆನು. ಇದರಂತಹವು ಆ ಸಭೆಗಳಲ್ಲ. ನೀವು ಬಹಳ ಬಲಿಷ್ಠರಾದವರು, ಐಶ್ವರ್ಯದಿಂದ ಶೋಭಿಸುವವರು. ಮೊದಲು ಮನ್ಮಥನಂತೆ ಸುಂದರ ರೂಪವುಳ್ಳವರು. ಆದರೇನು, ಒಬ್ಬನಿಗಾದರೂ ಬುದ್ಧಿಯೇ ಇಲ್ಲ. ತೋಳದಂತೆ ದೇಹವನ್ನು ವ್ಯರ್ಥವಾಗಿ ಬೆಳೆಸಿದ್ದೀರಿ. ಸಭೆಯ ಮರ್ಯಾದೆ ಎಂತಹುದೆಂಬುದೇ ನಿಮಗೆ ಗೊತ್ತಿಲ್ಲ. ಸಭೆಗೆ ಹೊರಗಿನವರಾದರೂ ಬಂದರೆ ಯಾವ ರೀತಿ ನಡೆದುಕೊಳ್ಳಬೇಕೆಂಬ ಕಲ್ಪನೆಯೂ ಸಹ ನಿಮ್ಮ ಮೆದುಳಿನಲ್ಲಿ ಇಲ್ಲವಲ್ಲ. ಬಂದವನು ಸಾಧುವೆ ಅಸಾಧುವೆ, ಬಲಿಷ್ಠನೆ ಅಥವಾ ನಿರ್ಬಲನೆ ಎಂಬುದನ್ನು ಅರಿತು ಅವನನ್ನು ಕುಶಲ ಪ್ರಶ್ನೆಯ ಮೂಲಕ ಉಪಚರಿಸಿ ಗೌರವಿಸಬೇಕು. ಇದೇ ಪರಂಪರೆಯಿಂದ ಬಂದಿರತಕ್ಕ ಧರ್ಮ. ಆ ನೀತಿಯೇ ಈ ಸಭೆಯಲ್ಲಿ ಕಂಡುಬಾರದ್ದರಿಂದ ನನ್ನ ಮನಸ್ಸಿಗೆ ಬಹಳ ಮಟ್ಟಿಗೆ ಆಶ್ಚರ್ಯವೆನಿಸಿದೆ. ನೀವು ಸಭಾಸದರಾದುದು ವ್ಯರ್ಥವೇ ಸರಿ. ಇದರಂತೆ ಇವರು ಮಂತ್ರಿಗಳಾದುದು ಸಾರ್ಥಕವಿಲ್ಲ. ಆಡಳಿತಗಾರರಾದ ನೀವೇ ಹೀಗಿದ್ದ ಮೇಲೆ ನಾಗರಿಕರು ಎಷ್ಟರ ಮಟ್ಟಿಗೆ ಸುಸಂಸ್ಕೃತರಾದರು? ಬಂದ ಅತಿಥಿಗಳನ್ನು ಕರೆದು ಕುಳ್ಳಿರಿಸಿ ಆದರೋಪಚಾರಗಳನ್ನು ತೋರಿಸತಕ್ಕದ್ದು ರಾಜನ ಕರ್ತವ್ಯವಲ್ಲ, ಅದು ಸಭಿಕರಾದವರು ಇದನ್ನು ಮಾಡತಕ್ಕದ್ದು. ನಂದಿಯಾಡಿದ ಮೂದಲಿಕೆಯ ಮಾತುಗಳನ್ನು ಕೇಳಿ ದೈತ್ಯೇಂದ್ರ ಸಿಂಧುರಾಜನು ನಂದಿಯನ್ನು ಕುರಿತು ತಾನೇ ಪ್ರಸ್ತಾಪ ಮಾಡತೊಡಗಿದನು. ಗುಣಾಢ್ಯ, ಬ್ರಹ್ಮದೇವನಂತೆ ನಿನ್ನ ಬುದ್ಧಿ ನಿಷ್ಕೃಷ್ಟವಾದುದು, ಇದನ್ನು ನಾನು ಅರಿತಿದ್ದೇನೆ. ನೀನು ಯಾರ ಕಡೆಯವನು, ಎಲ್ಲಿಂದ ಬಂದಿರುವೆ? ವೃಷೇಶ್ವರ, ಪ್ರಕೃತ ನೀನು ನನ್ನಿಂದ ಯಾವ ಪ್ರಯೋಜನವನ್ನು ಬಯಸಿ ಇಲ್ಲಿಗೆ ಆಗಮಿಸಿರುವೆ? ನಿನ್ನ ತೇಜಸ್ಸು ಜ್ವಲಿಸುವ ಅಗ್ನಿಯಂತಿದೆ, ಪರಾಕ್ರಮದಲ್ಲಿ ಸಿಂಹದಂತಿರುವೆ. ನಂದಿಯು ಹೇಳುತ್ತಾನೆ, ದೈತ್ಯರಾಜ, ಇಚ್ಛಾಸ್ವರೂಪಿಣಿಯಾದ ಸುರಧೇನು ಸುರಭಿಯ ಮಗ ನಾನು. ನನ್ನ ಹೆಸರು ನಂದಿ. ಗಿರಿಜಾನಾಥನಿಗೆ ನಾನು ವಾಹನವಾಗಿದ್ದೇನೆ. ಅವನ ಅನುಗ್ರಹದಿಂದ ಬ್ರಹ್ಮಾಂಡವನ್ನೂ ಸಹ ಭೇದಿಸುವಂತಹ ಶಕ್ತಿಯು ನನ್ನಲ್ಲಿದೆ. ಭೂಮಿಯ ಭಾರವನ್ನು ಪರಿಹರಿಸಲಿಕ್ಕಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯೇ ಧ್ಯೇಯವಾಗಿಯುಳ್ಳ ಮಯೂರೇಶ್ವರನು ಪರಮೇಶ್ವರನ ಮಂದಿರದಲ್ಲಿ ಅವತರಿಸಿದ್ದಾನೆ. ಅವನು ಬಾಲ್ಯದಿಂದಲೂ ದುಷ್ಟರಾದ ದೈತ್ಯರನ್ನು ನಿಗ್ರಹಿಸುತ್ತಲೇ ಬಂದಿದ್ದಾನೆ. ಅವನ ಪ್ರತಾಪವನ್ನು ವರ್ಣಿಸುವ ಪ್ರಸಂಗ ಬಂದಾಗ 2000 ನಾಲಿಗೆಯುಳ್ಳ ಆದಿಶೇಷನಿಗಾಗಲಿ ಲೋಕಪಿತಾಮಹನಾದ ಕಮಲೋದ್ಭವನಗಾಗಲಿ ಇವರೆಲ್ಲ ಮೂಕರಾಗಿ ಹೋಗುತ್ತಾರೆ. ಕ್ಷೀರ ಸಮುದ್ರವನ್ನು ಮಥಿಸಿದಾಗ ಅತ್ಯಪೂರ್ವವಾದ ಚಿಂತಾಮಣಿ ರತ್ನವು ಹೇಗೆ ಉದಿಸಿ ಬಂದಿತು? ಹಾಗೆ ರಾಜನೀತಿ ಎಂಬ ಸಮುದ್ರವನ್ನು ಮಥಿಸಿ ಕಾರ್ಯಸಿದ್ಧಿ ರೂಪವಾದ ದಿವ್ಯರತ್ನವನ್ನು ಹೊರತೆಗೆದ ಬಗ್ಗೆ ವಿಚಾರವನ್ನು ಮಾಡು. ಮಯೂರೇಶ್ವರನು ನಿನಗೆ ತಿಳಿಸಲು ಒಂದು ಆಜ್ಞಾವಚನವನ್ನು ನನ್ನೊಡನೆ ಹೇಳಿ ಕಳಿಸಿದ್ದಾನೆ. ಅದು ಬಹಳ ಪ್ರಬಲವೂ ಶ್ರೇಯಸ್ಕರವೂ ಆದ ಆಜ್ಞೆ. ಅದನ್ನು ಯಾರೂ ಉದಾಸೀನ ದೃಷ್ಟಿಯಿಂದ ನೋಡತಕ್ಕದ್ದಲ್ಲ. ಅವನ ಮಹಿಮೆಯನ್ನು ತತ್ವತಃ ತಿಳಿದವರಾರು ಆಜ್ಞಾಭಂಗವನ್ನು ಮಾಡಿರುವುದಿಲ್ಲ. ಅವಿವೇಕದಿಂದ ಆಜ್ಞೆಯನ್ನು ಉಲ್ಲಂಘಿಸಿದವರು ಸರ್ವಾತ್ಮನ ನಾಶವನ್ನು ಹೊಂದುತ್ತಾರೆ. ಅವನು ಸಾಮಾನ್ಯ ವ್ಯಕ್ತಿಯಲ್ಲ. ಜಗತ್ತಿನ ಸೃಷ್ಟಿ ಸ್ಥಿತಿಲಯ ಕಾರ್ಯಗಳೆಲ್ಲ ಅವನ ಅಧೀನದಲ್ಲಿವೆ. ಇಂದ್ರಾದಿ ಸಮಸ್ತ ದೇವತೆಗಳ ಮೇಲೂ ಯುದ್ಧವನ್ನು ಹೂಡಿ ಪರಾಜಯಗೊಳಿಸಿ ನಿನ್ನ ರಾಜಧಾನಿಯ ಸೆರೆಮನೆಯಲ್ಲಿ ಅವರನ್ನು ನೀನು ಬಲಾತ್ಕಾರದಿಂದ ಬಂಧನದಲ್ಲಿ ಇರಿಸಿರುವೆಯಷ್ಟೇ. ಮತ್ತು ಅವರು ಬಹು ಹಿಂದಿನಿಂದಲೂ ಅನುಭವಿಸಿಕೊಂಡು ಬಂದ ಪದವಿಗಳನ್ನೆಲ್ಲ ಅಧೀನಪಡಿಸಿಕೊಂಡು ಪ್ರಕೃತ ನೀನೇ ಆಯಾ ಸ್ಥಾನಗಳಿಗೆ ಅಧಿಕಾರಿಯಾಗಿರುವೆ. ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯ ಮತ್ತೇನಿದೆ? ದೇವದಾನವರಿಗೆ ಅನಾದಿ ಕಾಲದಿಂದಲೂ ಬೆಳೆದು ಬಂದಿರುವ ವೈರವನ್ನು ವಿಚಾರಪೂರ್ವಕವಾಗಿ ನಿರ್ಮೂಲನೆಗೊಳಿಸಲು ಈಗ ಪ್ರಕೃತಿ ಸುಸಮಯವಾಗಿದೆ. ನೀನು ಉದಾಸೀನ ಮಾಡದೆ ಇದಕ್ಕೆ ಪ್ರಯತ್ನವನ್ನು ಮಾಡು. ಇದೇನು ಅಂತಹ ಕಠಿಣವಾದ ಕೆಲಸವಲ್ಲ.
ನನ್ನ ಪ್ರಭು ಹೇಗೂ ಆಜ್ಞೆಯನ್ನು ಮಾಡಿದ್ದಾನೆ ಈ ಸುಸಂಧಿಯನ್ನು ಸಾಧಿಸಿಕೊಂಡು ಬಂಧಿತರಾದ ದೇವತೆಗಳನ್ನು ಒಡನೆಯೇ ಬಿಡುಗಡೆ ಮಾಡಿಬಿಡು ಎಲ್ಲವೂ ಒಂದೇ ಕ್ಷಣದಲ್ಲಿ ಸರಿಹೋಗಿ ಬಿಡುವುದು ದೇವನೊಡನೆ ವೈರವನ್ನು ಸಾಧಿಸಿದವರ ಪರಿಸ್ಥಿತಿ ಏನಾಯಿತೆಂಬುದನ್ನು ಪ್ರಕೃತ ನಿನಗೆ ನೆನಪು ಮಾಡಿಕೊಡುತ್ತೇನೆ ಕೇಳು ಹಿಂದೆ ತ್ರಿಪುರನೆಂಬ ಬಲಿಷ್ಠ ದೈತ್ಯನು ಪರಶಿವನನ್ನು ದ್ವೇಷಿಸಿದ ಪರಿಣಾಮವಾಗಿ ಒಂದೇ ಕ್ಷಣದಲ್ಲಿ ಶಿವನಿಂದ ಹತನಾಗಿ ಹೋದನು ಹಿರಣ್ಯಕಶಿಪು ಎಂತಹ ಪ್ರಬಲ ರಾಕ್ಷಸ ಅವನನ್ನು ನಿಗ್ರಹಿಸಲು ಹರಿಯು ಕಂಭದಿಂದ ಅವತರಿಸಿ ಬಂದು ಕೊಂದನು ತಾರಕಾಸುರ ನಿನ್ನಂತೆಯೇ ಎಲ್ಲ ದೇವತೆಗಳನ್ನು ಪರಾಜಯಗೊಳಿಸಿ ತಾನು ಆಯಾ ಸ್ಥಾನಗಳನ್ನು ಆಕ್ರಮಿಸಿ ಕುಳಿತಿದ್ದನು ದೇವಸೇನಾನಿ ಷಡಾನನನು ಅವನೊಡನೆ ಯುದ್ಧವನ್ನು ಮಾಡಿ ಒಂದೇ ಕ್ಷಣದಲ್ಲಿ ಅವನನ್ನು ಬಲಾತ್ಕಾರದಿಂದ ಕೊಂದುಬಿಟ್ಟನು ನೀನೂ ಅವರಂತೆ ದೇವನ ಕೋಪಕ್ಕೆ ಬಲಿಯಾಗಬಾರದು ಮೊದಲು ಸುರರನ್ನೆಲ್ಲ ಬಿಡುಗಡೆ ಮಾಡಿ ಅವರನ್ನು ನನಗೆ ಒಪ್ಪಿಸು ನೀನು ಚಿರಕಾಲ ನಿನ್ನ ಈ ಸ್ಥಾನದಲ್ಲಿ ಸುಖವಾಗಿ ನೆಲೆಸು ದೂತನಾಡುವ ಮಾತುಗಳು ಒಂದೊಂದು ಪದವನ್ನು ಅಕ್ಷರಶಃ ಗಮನವಿಟ್ಟು ಕೇಳಿ ಇಲ್ಲಿ ಆತ ದೈನ್ಯತೆಯನ್ನು ಪ್ರದರ್ಶಿಸುತ್ತಿಲ್ಲ ಧೈರ್ಯದಿಂದ ಯಾವುದು ನಿಜವೋ ಯಾವುದು ಸಂಭವನೀಯತೆಯೋ ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಇಷ್ಟೆಲ್ಲ ರಾಕ್ಷಸರು ಸಿಂಧು ದೈತ್ಯನ ಎದುರಿಗೆ ತಾನು ನಿಂತಿದ್ದೇನೆ ಎಂಬ ಯೋಚನೆಯನ್ನು ಮಾಡದೆ ಸ್ಪಷ್ಟವಾಗಿ ನುಡಿಯುತ್ತಿದ್ದಾನೆ ಮೊದಲಿಗೆ ಆ ಸಭಾಸದರನ್ನೆಲ್ಲ ಮೂದಲಿಸಿ ಅನಂತರ ರಾಜನನ್ನು ಶ್ರೇಷ್ಠನೆನ್ನುತ್ತಾನೆ ಅನಂತರ ರಾಜನಿಗಿಂತಲೂ ತನ್ನ ಯಜಮಾನನೇ ಶ್ರೇಷ್ಠ ತನ್ನ ಯಜಮಾನನ ಅಂದರೆ ದೇವತೆಗಳನ್ನು ದೇವರನ್ನು ಎದುರು ಹಾಕಿಕೊಂಡವರು ಹಿಂದೆಲ್ಲ ಹೇಗೆ ನಾಶವಾಗಿ ಹೋಗಿದ್ದಾರೆ ಎಂಬುದನ್ನು ನೆನಪು ಮಾಡಿಕೊಟ್ಟು ಆತನ ಹೃದಯದಲ್ಲಿ ಒಂದು ಹೆದರಿಕೆಯನ್ನು ಮೂಡಿಸುತ್ತಾನೆ ಎಲ್ಲ ರೀತಿಯ ಉಪಾಯಗಳನ್ನು ನಂದಿಯು ಇಲ್ಲಿ ಮಾಡುತ್ತಿದ್ದಾನೆ ನಂದಿಯಾಡಿದ ಮಾತುಗಳನ್ನು ಕೇಳಿ ಸಿಂಧು ದೈತ್ಯನು ಕೋಪದಿಂದ ಸಿಡಿದು ಬಿದ್ದನು ಕಣ್ಣುಗಳು ಕೆಂಪಡರಿದವು ನೋಡಿದರೆ ಬೆಂಕಿಯನ್ನು ಗೊಳುವ ಯಂತ್ರದಂತೆ ಕಂಡುಬಂದನು ಕೋಪಾವೇಶದಿಂದಲೇ ನಂದಿಗೆ ಹೀಗೆಂದು ಉತ್ತರ ಹೇಳಿದನು ಏ ಎತ್ತೆ ನಿನ್ನ ಬಹುಮಾತಿನ ಚಮತ್ಕಾರವೆಲ್ಲ ನನಗೆ ತಿಳಿದು ಹೋಯಿತು ಪ್ರಸಂಗ ಪರಿಜ್ಞಾನ ನಿನಗೆ ಇರುವುದಿಲ್ಲ ಆದುದರಿಂದಲೇ ಬೃಹಸ್ಪತಿಯಂತೆ ಕಲಿತ ಮಾತುಗಳನ್ನೆಲ್ಲ ಆಡುತ್ತಿರುವೆ ಪ್ರಕೃತಾರ್ಥವನ್ನು ಅರಿಯದೆ ಆಡುವ ಮಾತುಗಳೆಲ್ಲ ವ್ಯರ್ಥವಾಗುವವು ನೀನೋ ಅವಿವೇಕಿಯಾದ ಹುಡುಗ ನಿನ್ನಂಥವನನ್ನು ದೂತನನ್ನಾಗಿ ಕಳಿಸಿಕೊಡಬೇಕಿದ್ದರೆ ನಿನ್ನ ಸ್ವಾಮಿ ಎನಿಸಿದವನು ಎಷ್ಟರ ಮಟ್ಟಿಗೆ ಹುಡುಗಾಟಿಕೆಯ ಸ್ವಭಾವದವನಿರಬಹುದು ಜವಾಬ್ದಾರಿಯನ್ನರಿಯದ ನಿಮ್ಮಂಥವರು ಹೇಳಿದರೆ ದೇವತೆಗಳನ್ನು ನಾನು ಮುಕ್ತಗೊಳಿಸಲು ಸಾಧ್ಯವೇ ಜವಾಬ್ದಾರಿಯನ್ನರಿಯದ ನಿಮ್ಮಂಥವರು ಹೇಳಿದರೆ ದೇವತೆಗಳನ್ನು ನಾನು ಮುಕ್ತಗೊಳಿಸಲು ಸಾಧ್ಯವೇ ಈ ಕೆಲಸ ಅಷ್ಟು ಸುಲಭವೇ ಅದಾರನ್ನು ನಿನ್ನ ಸ್ವಾಮಿ ಎಂದು ಹೇಳಿದೆಯಲ್ಲ ಅವನಿಗೆ ರಟ್ಟೆಯಲ್ಲಿ ಶಕ್ತಿ ಇದ್ದರೆ ನನ್ನೊಡನೆ ಹೋರಾಡಲಿ ನನ್ನನ್ನು ಸೋಲಿಸಬೇಕಾದರೆ ದೇವತೆಗಳನ್ನು ಬಿಡಿಸಿಕೊಂಡು ಹೋಗಲಿ ಓಹೋ ಅವನೊಬ್ಬನನ್ನು ಜಯಿಸಬೇಕಾದುದು ಉಳಿದಿದೆಯಲ್ಲವೇ ಅವನನ್ನೇನೋ ಮಹಾಮಹಿಮಾ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಬಲ್ಲವನು ದುಷ್ಟ ನಿಗ್ರಹಕ್ಕಾಗಿ ಅವತರಿಸಿದವನು ಇತ್ಯಾದಿಯಾಗಿ ಬಾಯಿ ತುಂಬಾ ವರ್ಣಿಸಿದೆಯಲ್ಲವೇ ನಿನ್ನ ಮಾತಿನಿಂದ ಇವನ್ನೆಲ್ಲ ಹೇಗೆ ನಂಬುವುದು ನೀನು ಅತ್ಯಲ್ಪ ಪ್ರಾಣಿ ಸಾರವಿಲ್ಲದ ಹುಲ್ಲನ್ನು ಮೇಯ್ದು ಜೀವಿಸಿರತಕ್ಕವನು ಗಿರೀಶನೆಂದೇ ಅಲ್ಲ ಅವನಾರೋ ಅವನ ಮಗನಾರೋ ವ್ಯರ್ಥ ಪ್ರಲಾಪದಿಂದ ನನ್ನನ್ನು ಭಯಪಡಿಸುವೆಯ ಏನೋ ಪಾಪ ದೂತನಾಗಿ ಬಂದಿರುವೆ ಹೋಗಲಿ ಎಂದು ಕ್ಷಮಿಸಿ ಸುಮ್ಮನಿದ್ದೇನೆ ನೀನು ದೂತನಾಗಿ ಇಲ್ಲಿಗೆ ಬಾರದೇ ಇದ್ದಿದ್ದರೆ ಪುಷ್ಟವಾದ ಗೂಳಿ ಎಂದು ತಿಳಿದು ನೇಗಿಲಿಗೆ ಕಟ್ಟಿಸಿ ನಿನ್ನನ್ನು ಭೂ ವ್ಯವಸಾಯಕ್ಕೆ ಉಪಯೋಗಿಸಿಕೊಳ್ಳುತ್ತಲಿದ್ದೆ ತಿಳಿಯಿತೋ ಏ ಬಸವ ನಾನಾರೆಂದು ತಿಳಿದೆ ನಾನೊಮ್ಮೆ ಕೋಪಗೊಂಡು ಹುಬ್ಬನ್ನು ಗಂಟು ಹಾಕಿದನೆಂದರೆ ತ್ರಿಭುವನಗಳು ಒಮ್ಮೆಲೆ ನಾಶವನ್ನು ಹೊಂದಿಯಾವು ಗೊತ್ತೋ ಹೀಗಿರುವಾಗ ಅನಾಮಧೇಯರಾದ ಅವರಿಬ್ಬರ ಗಣನೆ ನನಗಿದ್ದಿತೇನೋ ದಡ್ಡ ಕ್ಷುದ್ರ ಜಂತು ನರಿ ಕೋಪಗೊಂಡು ಹಾರಾಡಿದರೆ ಅದರಿಂದ ಆನೆ ಸಿಂಹಗಳಂತಹ ಬಲಿಷ್ಠ ಮೃಗಗಳಿಗೆ ಹಾನಿಯಾಗುವುದು ಉಂಟೇನೋ ರಾಕ್ಷಸನಾಡಿದ ಮುಳ್ಳಿನಂತಹ ಈ ಮಾತುಗಳು ನಂದಿಯ ಹೃದಯಕ್ಕೆ ನಾಟಿದವು ಸಹಿಸಲಾರದಷ್ಟು ಕೋಪ ಉಂಟಾಯಿತು ರಾಕ್ಷಸನನ್ನು ಧಿಕ್ಕರಿಸುತ್ತಾ ಹೀಗೆಂದು ಮಾತನಾಡಿದನು ಏ ಅಧಮ ರಾಕ್ಷಸ
ಇಂದು ನಿನ್ನ ಬುದ್ಧಿ ಬದಲಾಯಿಸಿ ಹೋದಂತೆ ನನಗೆ ತೋರುತ್ತಿದೆ. ಮರಣ ಕಾಲವು ಸನ್ನಿಹಿತವಾದರೆ ಮನುಷ್ಯನ ಸ್ವಾಭಾವಿಕ ಗುಣಗಳೆಲ್ಲ ಬದಲಾಯಿಸುತ್ತವೆಂಬುದು ತಿಳಿದವರಾಡುವ ಮಾತು ಸುಳ್ಳಲ್ಲ. ಇಲ್ಲವಾಗಿದ್ದರೆ ಸನ್ನಿಪಾದ ಜ್ವರ ಪೀಡಿತನಂತೆ ಎಚ್ಚರದಪ್ಪಿ ಹೀಗೆಲ್ಲ ನೀನು ಮಾತನಾಡುತ್ತಲಿದ್ದೆಯಾ? ನಿನ್ನೊಡನೆ ಸಾಮೋಪಾಯದಿಂದ ಮೊದಲು ವರ್ತಿಸಬೇಕೆಂದು ದೇವನು ಆಜ್ಞೆ ಮಾಡಿದ್ದನಾದುದರಿಂದ ನಾನು ಅದನ್ನೇ ಪ್ರಯೋಗಿಸಬೇಕಾಯಿತು. ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯ ನ ಶಾಂತಯೇ. ಅಂದರೆ ಹಾವಿಗೆ ಹಾಲನ್ನು ಎಷ್ಟೇ ಎರೆದರೂ ಅದರಿಂದ ವಿಷವಷ್ಟೇ ವೃದ್ಧಿಯಾಗುವುದು. ಅದೇ ರೀತಿ ಮೂರ್ಖರಿಗೆ ಎಷ್ಟೇ ಉಪದೇಶವನ್ನು ಮಾಡಿ ಅವರ ಕೋಪವನ್ನು ಶಾಂತಗೊಳಿಸಲು ಸಾಧ್ಯವೇ? ಈ ಮಾತು ಇಂದು ಸತ್ಯವಾಗಿದೆ. ನಿನ್ನಂತಹ ಮೂರ್ಖನೊಡನೆ ವ್ಯವಹರಿಸುವಾಗ ಸಮಾಧಿ ಉಪಾಯಗಳಿಂದ ಉಪಯೋಗವಿಲ್ಲ. ಖಳನಿಗೆ ಉಪದೇಶವು ಹೇಗೆ ವ್ಯರ್ಥವೋ ಅಂತೆಯೇ ನಿನ್ನಲ್ಲಿ ನೀತಿಯನ್ನು ಪ್ರಯೋಗಿಸಿದ್ದರ ಪರಿಣಾಮವಾಯಿತು. ನೀನೇನಾದರೂ ಮಯೂರೇಶನನ್ನಾಗಲಿ ಪರಶಿವನನ್ನಾಗಲಿ ನಿಂದಿಸಿದೆ ಎಂದರೆ ನಿನ್ನ ಆಯುರೇಖೆ ಕ್ಷಯಿಸಿತೆಂದೇ ತಿಳಿ. ಉನ್ಮತ್ತತೆಯಿಂದ ನೀನು ಯುದ್ಧವನ್ನು ಬೇಕಾದರೂ ಮಾಡಬಹುದು. ಆ ರೀತಿ ಮಾಡಿದೆಯಾದರೂ ನಿನಗೇನು ಜಯ ದೊರೆಯುವುದಿಲ್ಲ. ಮೂಢ, ನಿನ್ನನ್ನು ಈ ಕ್ಷಣದಲ್ಲೇ ಕೊಂದು ಬಿಡುತ್ತಲಿದ್ದೆ. ಆದರೆ ಹಾಗೆ ಮಾಡಲು ನನ್ನ ಪ್ರಭುವಿನ ಆಜ್ಞೆ ಇರುವುದಿಲ್ಲ. ವಿಧಿಯಿಲ್ಲದೆ ಸುಮ್ಮನಿರಬೇಕಾಗಿದೆ. ನಾಯಕ ದೂತನನ್ನು ಕೊಲ್ಲಬಾರದು, ಇದರಂತೆ ದೂತನು ನಾಯಕನನ್ನು ಕೊಲ್ಲಬಾರದು. ಇದೇ ಯುದ್ಧ ನೀತಿ. ಹೀಗೆ ನುಡಿದು ಒಮ್ಮೆ ಗಟ್ಟಿಯಾಗಿ ನಿಶ್ವಾಸವನ್ನು ಬಿಟ್ಟನು. ಅದರ ವೇಗಕ್ಕೆ ಸಿಂಧು ದೈತ್ಯನ ಅನುಯಾಯಿ ದೈತ್ಯರೆಲ್ಲ ನೆಲಕ್ಕೆ ಉರುಳಿಬಿದ್ದರು. ನಂದಿಗೆ ಕ್ರೋಧ ಮಿತಿಮೀರಿ ಬಂದಿತಾದುದರಿಂದ ಒಂದು ಕ್ಷಣಕಾಲ ಸಹ ಅಲ್ಲಿ ನಿಲ್ಲಲು ಅವನ ಮನಸ್ಸು ಒಡಂಬಡಲಿಲ್ಲ. ದೈತ್ಯನೊಡನೆ ಪುನಃ ಯಾವ ಮಾತನ್ನೂ ಆಡದೆ ಸಭೆಯನ್ನು ಬಿಟ್ಟು ಹೊರಕ್ಕೆ ಬಂದನು. ಸಿಂಧುವೂ ಸಹ ಮರಣಗತಿಯನ್ನು ಹೊಂದುವ ಕಾಲವು ಸಮೀಪಿಸಿತು ಎಂದು ಮನದಲ್ಲಿ ಚಿಂತಿಸುತ್ತಾ ಬಹಳ ಹರ್ಷಗೊಂಡನು. ಮತ್ತು ಒಂದು ಕ್ಷಣದೊಳಗಾಗಿಯೇ ದೇವರ ದೇವ ಮಯೂರೇಶ್ವರನ ದಿವ್ಯ ಸನ್ನಿಧಿಗೆ ಹಾರಿ ಬಂದನು. ಇವನು ಕೋಪದಿಂದ ಉಸಿರು ಬಿಡುತ್ತಾ ಓಡೋಡಿ ಬರುತ್ತಿರುವುದನ್ನು ದೇವನು ದೂರದಿಂದಲೇ ಕಂಡು, ಇದೋ ನಂದಿ ಬಂದ ಎಂದು ಹೇಳಿದನು. ಅಷ್ಟರಲ್ಲಿ ನಂದಿಯು ಬಂದು ಭಕ್ತಿಯಿಂದ ಪ್ರಣಮಿಸಿ ನಡೆದ ಎಲ್ಲ ವೃತ್ತಾಂತವನ್ನು ಮೊದಲಿನಿಂದ ಹೇಳಿದನು. ನಾನು ಬಹಳ ಪ್ರಯತ್ನಿಸಿ ದೈತ್ಯನಿಗೆ ಬಹುವಿಧದಿಂದ ಉಪದೇಶವನ್ನು ಮಾಡಿದೆ. ಅವನು ನನ್ನ ಮಾತುಗಳನ್ನು ಅಂಗೀಕರಿಸಲಿಲ್ಲ. ನನ್ನನ್ನು ಬಹಳ ಗದ್ದರಿಸಿದ. ನಾನು ಸಹಿಸಲಾರದೆ ಅವನನ್ನು ಪ್ರತಿಯಾಗಿ ಜಬರಿಸಿದೆ. ಮೊಗಚು ಹಾಕಿದ ಗಡಿಗೆಯಲ್ಲಿ ಒಂದು ತೊಟ್ಟು ಸಹ ನೀರು ಸಹ ಹೇಗೆ ನಿಲ್ಲಲಾರದು? ಅದರಂತೆಯೇ ಅವನಲ್ಲಿ ನಮ್ಮ ಹಾಗೂ ಇತರರ ಪ್ರಯತ್ನವೆಲ್ಲ ವ್ಯರ್ಥವೇ ಆಗುವುದು. ಸಂಧಾನಕ್ಕಾಗಿ ಹೋಗಿದ್ದ ನಂದಿ ಆಡಿದ ಮಾತುಗಳನ್ನೆಲ್ಲ ಮಯೂರೇಶ್ವರನು ಕೇಳಿದನು. ಮಯೂರೇಶ್ವರನಿಗೆ ದೈತ್ಯರನ್ನು ಮರ್ದಿಸುವುದೆಂದರೆ ಬಹಳ ಉತ್ಸಾಹ. ಅದೇ ಕಾರ್ಯಕ್ಕಾಗಿ ಅವತರಿಸಿದ ದೇವನು ಸಿಂಧುವನ್ನು ನಿಗ್ರಹಿಸುವ ಸುಸಂಧಿ ಒದಗಿತಲ್ಲ ಎಂಬುದನ್ನು ಅರಿತು ಒಳಗೆ ಬಹಳ ಹರ್ಷಿಸಿದನು. ಒಡನೆಯೇ ಪ್ರಮಥಗಣಗಳ ಕಡೆಗೆ ತಿರುಗಿ ಯುದ್ಧಕ್ಕೆ ಸಿದ್ಧರಾಗುವುದಕ್ಕಾಗಿ ಹೀಗೆಂದು ಅಪ್ಪಣೆ ಮಾಡಿದನು. ಈಗ ಸಿಂಧು ದೈತ್ಯನ ನಗರಕ್ಕೆ ಜೈತ್ರ ಯಾತ್ರೆಗಾಗಿ ಹೊರಡತಕ್ಕದ್ದು. ಎಲ್ಲರೂ ಈ ಕಾರ್ಯದಲ್ಲಿ ಉತ್ಸಾಹಗೊಂಡು ವೀರರಿಗೆ ಉಚಿತವಾದ ರೀತಿಯಲ್ಲಿ ಸಿಂಹನಾದವನ್ನು ಮಾಡಿರಿ. ಸುರರನ್ನು ಬಂಧನದಿಂದ ಬಿಡಿಸಲಿಕ್ಕಾಗಿ ಈಗ ಸಮರೋನ್ಮುಖರಾಗಬೇಕಾಗಿದೆ. ಅವನ ಮೇಲೆ ಯುದ್ಧವನ್ನು ಮಾಡಿ ಪರಿವಾರ ಸಹಿತ ರಾಕ್ಷಸನನ್ನು ಕೊಂದು ಬಿಡೋಣ. ಎಂದರೆ ದೇವತೆಗಳನ್ನು ಸುಲಭವಾಗಿ ಬಂಧನದಿಂದ ಬಿಡಿಸಿದಂತೆ ಆಗುವುದು. ಈ ಮಾತುಗಳನ್ನು ಕೇಳಿದ ಋಷಿಗಳು, ಇದೆಲ್ಲ ಮುಗಿಯುವವರೆಗೂ ನಾವು ಇಲ್ಲಿದ್ದು ಮಾಡಬೇಕಾದುದೇನು ಎಂದು ಅವಸರಗೊಂಡು ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದರು. ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉತ್ತರಖಂಡದಲ್ಲಿ ಯುದ್ಧ ವಿಚಾರ ವರ್ಣನೆ ಎಂಬಲ್ಲಿಗೆ 111ನೆಯ ಅಧ್ಯಾಯದ ಅನುವಾದವು ಮುಗಿದುದು. ಈ ರೀತಿಯಾಗಿ ಪರಮಶಾಂತ ಸ್ವಭಾವದವನು ಅಷ್ಟೇ ಧೈರ್ಯಶಾಲಿಯು ಅಷ್ಟೇ ಪರಾಕ್ರಮಶಾಲಿಯು ಬುದ್ಧಿವಂತನು ಆದಂತಹ ನಂದಿಯನ್ನು ದೂತಕ್ಕೆ ಕಳುಹಿಸುತ್ತಾರೆ. ನಂದಿಯ ಮುಖಚಹರೆಯನ್ನು ನೋಡಿಯೇ ಅವನ ತೇಜಸ್ಸನ್ನು ನೋಡಿಯೇ ದ್ವಾರಪಾಲಕನಿಂದ ಹಿಡಿದು ಸಿಂಧು ದೈತ್ಯನವರೆಗೂ ಆತನಿಗೆ ಗೌರವವನ್ನು ಕೊಡುತ್ತಾರೆ.
ದೂತನಾದವನು ತನ್ನ ಮುಖ ಚಹರೆಯಿಂದಲೇ ಗೌರವವನ್ನು ಪಡೆಯುವಂತಿರಬೇಕು. ನಂದಿಯು ಬಹಳ ಎಚ್ಚರಿಕೆಯಿಂದ ನಾಜೂಕಾಗಿ ಮೊದಲು ಸಭಾಸದರನ್ನು ಮೂದಲಿಸಿ ಅನಂತರ ರಾಜನನ್ನು ಹೊಗಳಿದಂತೆ ಮಾಡಿ ಕೊನೆಗೆ ರಾಜನನ್ನೂ ಸಹ ಮೂದಲಿಸಿ ಒಂದು ಅರ್ಥದಲ್ಲಿ ಆತ ಒಂದು ಸಾಮೋಪಾಯಗಳಿಗೆ ಬಗ್ಗಿ ಸಂಧಾನಕ್ಕೆ ಬರಬೇಕು. ಹಾಗೆ ಬರುವುದಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಿರುವುದರಿಂದಲೇ ಆತನ ಹೃದಯದಲ್ಲಿ ಒಂದು ಹೆದರಿಕೆಯನ್ನು ಹುಟ್ಟಿಸುವಂತೆ ಮುಂದೆ ಏನಾಗಬಹುದೆಂಬುದ ಎಂಬ ಸೂಚನೆಯನ್ನು ಅವನಿಗೆ ಕೊಟ್ಟು ಅಂತ್ಯದಲ್ಲಿ ತನ್ನ ಶಕ್ತಿ ಏನು ದೂತನಾಗಿ ಬಂದಿರುವ ಒಬ್ಬ ವ್ಯಕ್ತಿಯ ಶಕ್ತಿಯೇ ಇಷ್ಟಾಗಿರಬೇಕಾದರೆ ಆತನ ಒಂದು ನಿಶ್ವಾಸಕ್ಕೆ ಆತನ ರಾಕ್ಷಸನ ಅನುಚರರೆಲ್ಲ ಹಾರಿ ಬಿದ್ದಿರುವಾಗ ಒಂದು ಉಸಿರಿಗೆ ಅವರೆಲ್ಲ ಹಾರಿ ಬೀಳುವಂತಾದರೆ ಅಂತಹ ಕೋಟಿ ಕೋಟಿ ಪ್ರಮಥಗಣಗಳಿರುವಂತಹ ಶಿವನ ಸೇನೆಯಲ್ಲಿ ಗಜಾನನ ಸೇನೆಯನ್ನು ಎದುರಿಸುವುದು ಸಿಂಧು ದೈತ್ಯನಿಗೆ ಸಾಧ್ಯವೇ? ತಮಗೆ ನೆನಪಿರಬಹುದು, ಹಿಂದೆ ರಾಮಾಯಣದ ಕಾಲದಲ್ಲಿ ಆಂಜನೇಯನು ಇದನ್ನೇ ಹೇಳುತ್ತಾನೆ, ನಾನು ಬಹಳ ಕ್ಷುಲ್ಲಕನಾದ ವಾನರ, ನನಗಿಂತ 10 ಪಟ್ಟು 100 ಪಟ್ಟು ಶಕ್ತಿಯುಳ್ಳ ವಾನರರು ಸುಗ್ರೀವನ ಸೈನ್ಯದಲ್ಲಿದ್ದಾರೆ, ರಾಮನ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಇಲ್ಲಿ ಆಂಜನೇಯನೊಬ್ಬನೇ ಒಂದು ಅಕ್ಷೋಹಿಣಿಯಷ್ಟು ರಾಕ್ಷಸ ಸೈನ್ಯವನ್ನು ತರಿದು ಹಾಕಿ ಇಡೀ ಲಂಕೆಗೆಲ್ಲ ಬೆಂಕಿಯನ್ನು ಹಚ್ಚಿ ಬಂದಾಗ ಆತನಿಗಿಂತ 10 ಪಟ್ಟು 100 ಪಟ್ಟು ಶಕ್ತಿಯುಳ್ಳ ವಾನರರಿದ್ದಾರೆ ಎಂಬ ಮಾತನ್ನು ಕೇಳಿಯೇ ಸಾಕಷ್ಟು ದೈತ್ಯರಲ್ಲಿ ಧೈರ್ಯ ಉಡುಗಿ ಹೋಗಿರಬೇಕಲ್ಲವೇ? ದೂತನ ಕಾರ್ಯದಲ್ಲಿ ಬಹಳಷ್ಟು ವಿಚಾರಗಳಿರುತ್ತವೆ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.